ವಿಜೇಂದ್ರ ವಿರುದ್ಧ ಅಂದು ಇಂದು ವ್ಯವಸ್ಥಿತ ಷಡ್ಯಂತ್ರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿ ಗೆಲುವನ್ನ ತಡೆದಿದ್ರು ಈಗ ಟಿಕೆಟ್ ಕೊಟ್ಟು ಸೋಲಿಸಲು ಪಣ ತೊಟ್ಟು ಕುಳ್ತಿದ್ರು ಯಡಿಯೂರಪ್ಪ ಖಡಕ್ ಸಂದೇಶ ಏನಾಗುತ್ತೆ ವಿಜೇಂದ್ರ ಭವಿಷ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ಅಂತ ಯಡಿಯೂರಪ್ಪ ಘೋಷಣೆ ಮಾಡಿ ಆರೇಳು ತಿಂಗಳಾಯ್ತು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ ಅಂತ ಅಲ್ಲ ಆಕೆ ಯಡಿಯೂರಪ್ಪ ರಾಜಕೀಯ ಚುನಾವಣಾ ರಾಜಕಾರಣ ನಿವೃತ್ತಿ ಅವರು ಸಕ್ರಿಯ ರಾಜಕೀಯದಲ್ಲಿ ವಿಜೇಂದ್ರ ಅಲ್ಲಿ ಇದ್ರು ಕೂಡ ಈಗ ಅವ್ರ ಹೆಸರ ಬೊಮ್ಮಾಯಿ ಎಲ್ಲ ವಿಜಯನವ್ರ ಡಿಮ್ಯಾಂಡ್ ಬರ್ತಿದೆ ಅಲ್ಲಿ ಏನೋ ಒಂಥರ ಪ್ರೀತಿಯಿಂದ ಹೇಳೋದಕ್ಕಿಂತ ಲಾಕ್ ಮಾಡ್ಬೇಕು ಅಂತ ಹೇಳಿದಂಗೆ ಬೊಮ್ಮಾಯಿ ಹೋಗ್ಲಿ ಹೋಗ್ಲಿ ಹೌದೌದು ಡಿಮ್ಯಾಂಡ್ ಇದೆ ಅಂತ ಯಾಕಂದ್ರೆ ವರುಣಾದಲ್ಲಿ ಯತೀಂದ್ರ ವಿರುದ್ಧ ವಿಜೇಂದ್ರ ಅವತ್ತು ಗೆಲ್ಲಬಹುದಾಗಿತ್ತು ಅನ್ನೋ ರಿಪೋರ್ಟ್ ಇತ್ತು ಆದ್ರೆ ಅವತ್ತು ವಿಜೇಂದ್ರ ಕಂಟೆಸ್ಟ್ ಮಾಡೋದ್ ತಡೆದ್ರು ಅವತ್ತು ವಿಜೇಂದ್ರ ಕಂಟೆಸ್ಟ್ ಮಾಡೋದನ್ನ ಮಾತ್ರ ತಡೆದಿಲ್ಲ ಬಿಜೆಪಿ ನಾಯಕರು ಒಂದಷ್ಟು ಜನ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದ್ನೂ ತಡೆದ್ರು ವಿಜೇಂದ್ರ ಅವತ್ತು ಉರ್ಣದಲ್ಲಿ ನಿಂತಿದ್ರೆ ಗೆಲ್ತಾರೆ ಅನ್ನೋ ರಿಪೋರ್ಟ್ ಇತ್ತು ಅವ್ರು ಗೆದ್ದಿರ ಅದೊಂದು ನಗರ ಮೂರುವ ಸಾವಿರದ ಸೋತ್ರು ಅದೊಂದು ಎರಡು ಹನೂರ್ ಎರಡುವರೆ ಸಾವಿರದ ಮೂರು ಸಾವಿರದ ಸೋತ್ರ ಮೂರು ಸಕಲೇಶ್ವರ ಎರಡೂವರೆ ನಾಲ್ಕು ಮತ್ತೆ ಹಿರೇಕೆರೂರು ಐನೂರು ಹಿಂಗ ಪ್ಲಸ್ ಐದು ನೂರ ಒಂಬತ್ತು ಆಮೇಲೆ ಅದಾಗಿ ಜೈನ್ಗರ ಒಂದು ಮಾಡ್ಕಳ ರಿಸಲ್ಟ್ ಸರ್ಕಾರ ಆಗಿರೋದು ಅವತ್ತು ವಿಜೇಂದ್ರ ಕಂಟೆಸ್ಟ್ ಮಾಡೋದನ್ನ ತಡದ್ರು ಅಧಿಕಾರಕ್ ಬರೋದನ್ನ ತಡ್ಕೊಂಡ್ರೆ ಈಗಲೂ ಅವ್ರನ್ನ ಹಾಕಿ ಬೇರೆ ಏನೋ ಮಾಡ್ಬೇಕು ಅಂತ ಯಾಕಂದ್ರೆ ಅವತ್ತು ಯತೀಂದ್ರ ವಿರುದ್ಧ ವಿಜೇಂದ್ರ ಗೆಲ್ಬಹುದು ಅನ್ನೋ ರಿಪೋರ್ಟ್ ಯತೀಂದ್ರ ಫಸ್ಟ್ ಟೈಮ್ ಅದು ಬಟ್ ಈ ಸಾರಿ ಸಿದ್ದರಾಮಯ್ಯ ಘೋಷಣೆ ಆಗಿದೆ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಚುನಾವಣೆ ಮಾಡಕ್ ಹೋದ್ರೆ ಅಲ್ಲೇ ಕುತ್ಕೊಂಡ್ ಚುನಾವಣೆ ಮಾಡ್ಬೇಕು ಅಷ್ಟೇ ಕಟ್ ಆಗ್ತಂಗೆ ವಿಜೇಂದ್ರ ಶಿಕಾರಿಪುರ ನಿಂತ್ಕೊಂಡ್ರೆ ನಾಮಿನೇಷನ್ ಹಾಕ್ಬಿಟ್ಟು ಇಡೀ ರಾಜ್ಯ ಸತ್ಬಹುದು ವಿಜೇಂದ್ರ ಒಂದ್ ಇಪ್ಪತ್ ಕಡೆ 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 ಪಾರ್ಟಿನ ಗೆಲುವಿನ ದಡ ಮುಟ್ಟಿಸೋ ಕೆಪಾಸಿಟಿ ವಿಜಯೇಂದ್ರ ಆಗಿದೆ ಬಿಜೆಪಿಯವ್ರ ಏನಾರ ಬಿಜೆಪಿ ಅಧಿಕಾರಕ್ಕೆ ಬರಕ್ಕಿಂತ ವಿಜೇಂದ್ರ ಸೋಲ್ಸ್ಬೇಕು ಅಂತಿದ್ರೆ ಅವ್ರನ್ನ ವರ್ಣ ಕಳಿಸ್ತಾರೆ ಅದು ಯಡಿಯೂರಪ್ಪ ಅರ್ಥ ಆಯ್ತು ಅವ್ರಿಗೆ ಎರಡೂ ಇಷ್ಟ ಇಲ್ಲ ಒಂದು ಬಿಜೆಪಿ ಅಧಿಕಾರದಿಂದ ತಪ್ಪಿಸೋ ತಪ್ಪ ತಪ್ಪು ಹೋಗೋದು ಇಷ್ಟ ಇಲ್ಲ ಅವ್ರಿಗೆ ಅಧಿಕಾರಕ್ಕೆ ಬರ್ಬೇಕು ಯಡಿಯೂರಪ್ಪ ಹೇಳ್ಬಿಟ್ಟವ್ರೆ ಸೆಷನ್ ಅಲ್ಲಿ ನೂರೈವತ್ ಗೆಲ್ಸ್ಕೊ ಬರ್ತೀವಿ ಅಂತ ಹಾಗೆ ಮಗನ್ ಸೋಲ್ಸೋದು ಅವ್ರಿಗೆ ಇಷ್ಟ ಇಲ್ಲ ವಿಜಯೇಂದ್ರ ಶಿಕಾರಿಪುರನೇ ಹೊರನಾಗ್ ಬರಲ್ಲ ಹೈಕಮಾಂಡ್ ಕೇಳ್ತೀನಿ ಅಂತ ಇಲ್ಲ ನಾನೇ ನನ್ನ ಮಗನ್ಗೆ ಹೈಕಮಾಂಡ್ ಅನ್ಕೊಂಡು ಹೇಳೋದು ಕೊಟ್ರೆ ಶಿಕಾರಿಪುರ ಕೊಡ್ದಿದ್ರೆ ನೀವು ಮನೆ ಬರ ಅನ್ನೋ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ಯಡಿಯೂರಪ್ಪ ಶೋಷ ರಾಜಕಾರಣ ಮಾಡೋದವ್ರಿಗೆ ಅಷ್ಟು ಪಲ್ಸ್ ಅರ್ಥ ಆಗಲ್ವೇ ರಾಘವೇಂದ್ರ ಅವರು ಮಾತಾಡೋರು ಇವತ್ತು ಏನಂತ ಶಿಕಾರಿಪುರದಲ್ಲೇ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೈಕಮಾಂಡ್ ನಾವು ಕೂಡ ಮನವಿ ಮಾಡಿದ್ವಿ ಹೀಗಾಗಿ ವರ್ಣ ಯಾವುದೇ ಕಾರಣಕ್ಕೂ ಸೂಕ್ತವಾದ ಕ್ಷೇತ್ರ ಅಲ್ಲ ವಿಜಯಂತ್ರಾಗೆ ಅಂತ ಅದು ವಾಸ್ತವ ಕೂಡ ಹೌದು ಅವ್ರಿ ಬೊಮ್ಮಾಯಿ ಬೇಡಿಕೆ ಬರ್ತಿದೆ ಅಲ್ಲ ನಿಲ್ಬ ಅಂದ್ರೆ ನನಗಿಲ್ಲಿ ವಿನಯ್ ಕುಲ್ಕರ್ಣಿ ಹಾಕೊಂಡ್ ಗೊತ್ತಿಲ್ವಾ ಕಳ್ಸಬೇಕಲ್ಗೆ ಬೈಟ್ ನೋಡಿದೆ ಬಹಳ ಬೇಡಿಕೆ ಬರ್ತಿದೆ ಅಲ್ಲಿ ನಾವೊಬ್ಬರಿಗೆ ಅದು ಚರ್ಚೆ ಆಗಿದೆ ಹೋಗ್ಲಿ ಹೋಗ್ಲಿ ನಾನೊಬ್ನೇ ಇಲ್ಲಿ ಶಿಗ್ಗಾವಿನಲ್ಲಿ ಸೌಣ ಶಿಗ್ಗಾವಿ ಸವಣೂರಲ್ಲಿ ನಾನೊಬ್ನೇ ಇದ್ ಮಾಡಿಸ್ಕೋಬೇಕ ಆಗ್ಲಿ ಅಂತ ಇತ್ತು ಆ ರಿಯಾಕ್ಷನ್ ಅದ್ ಯಡಿಯೂರಪ್ಪ ಒಂದೇ ಮಾತ್ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಹೇಳಿರೋ ಸ್ಪರ್ಧೆ ಅಂತ ಮೂಲಕ ಮತ್ತೆ ಸುಮ್ನೆ ಚರ್ಚೆ ಮಾಡಿ ಕಣಕ್ ಬೇಡಿ ಕರೆಕ್ಟ್ ಒಂದು ಮಗನ ಮೇಲಿನ ವಾತ್ಸಲ್ಯ ಪ್ರೀತಿ ಹೌದು ಮತ್ತೊಂದು ವಿಜೇಂದ್ರ ಹೊರ್ಣಾಗ ಹೋಗಿ ಕುತ್ಕೊಂಡ್ಬಿಟ್ರೆ ರಾಜ್ಯವ್ಯಾಪಿ ಒಂದ್ ಸುತ್ತಕ್ ಆಗಲ್ಲ ವಿಜೇಂದ್ರ ಬಿಜೆಪಿಗೆ ನಷ್ಟ ಬಿಜೆಪಿ ಲಾಸ್ ಆಗತ್ತೇನೋ ಕನ್ಸರ್ ಯಡಿಯೂರಪ್ಪ ಆಕ್ರೋಶ ಸಿಟ್ಟು ಆ ನಿಲುವು ಕಾರಣ ಇಷ್ಟೇ ವಿಜೇಂದ್ರ ಹಿನ್ನಡೆ ಆಗತ್ತೆ ಅನ್ನೋದು ಒಂದಿರಬಹುದು ಅದ್ರ ಜೊತೆಗೆ ವಿಜೇಂದ್ರ ಅಲ್ಲಿಗೆ ಹೋಗ್ಬಿಟ್ರೆ ಪ್ರಚಾರ ಮಾಡಕ್ಕಾಗಲ್ಲ ಈ ಕರ್ನಾಟಕದಲ್ಲಿ ಯಡಿಯೂರಪ್ಪ ನಂತರ ಸ್ಟಾರ್ ಕ್ಯಾಂಪೇನರ್ ಯಾರು ಬಿಜೆಪಿಗೆ ಅಂದ್ರೆ ಆಗಿ ಸಿಟಿ ರವಿ ಯಡಿಯೂರಪ್ಪ ಫಸ್ಟ್ ವಿಜೇಂದ್ರ ಮತ್ತೆ ಸಿ ಟಿ ರವಿ ಅನಂತ್ ಕುಮಾರ್ ಹೆಗ್ಡೆ ಯತ್ನಾಳ್ ಬೇಕಾದ್ರೆ ಮಾಡಿ ಯತ್ನಾಳ್ನ ಕನ್ಸಿಡರ್ ಮಾಡಿ ಈ ಜೋಶಿ ಕೆಲವರೆಲ್ಲ ನಾವೇ ನಾವೇ ಸ್ಟಾರ್ ಅನ್ಕೊಂಡವ್ರೆ ಅವ್ರಿಗೆ ಗೊತ್ತಿಲ್ಲ ಆ ಸ್ಟಾರ್ ಗಳ ಮುಖ ನೋಡಿ ಒಂದ್ ಓಟು ಬರ್ಲ ಅಂತ ಇನ್ ಸಿಎಂ ಹೆಸರು ಹೆಸರು ಬಿಟ್ಟೆಲ್ಲ ಅವ್ರ ಬೊಮ್ಮಾಯಿ ಸಿಎಂ ಅನ್ನೋ ಕಾರಣಕ್ಕಷ್ಟೇ ಸ್ಟಾರ್ ಅಲ್ಲಿ ಲಿಸ್ಟ್ ಅದ್ ಬಿಟ್ರೆ ಬೊಮ್ಮಾಯಿ ಫೇಸ್ ನೋಡಿ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ ಬಿಜೆಪಿ ಸುಳ್ಳು ಅವ್ರಿಗೆ ಅಲ್ಲಿ ಶಿಗ್ಗಾವಿ ಶವಣರ್ ಟೈಟ್ ಆಗಿದೆ ಅವರಲ್ಲಿ ಎಮ್ ಎಲ್ ಎ ಸ್ಥಾನ ಗೆದ್ಕೊಂಡ್ರೆಸ್ ಹಾಕೋನಂಗಾಗಿದೆ ರಿಯಾಲಿಟಿ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಲಿ ಬೊಮ್ಮಾಯಿ ಇರಬಹುದು ಅದ್ರ ಸ್ಟಾರ್ ಕ್ಯಾಂಪೇನರ್ಗೆ ಅರ್ಥ ಬರ್ಬೇಕು ಅಂದ್ರೆ ಬೊಮ್ಮಾಯಿಯಲ್ಲಿರೋ ಅವಶ್ಯಕತೆ ಏನಿಲ್ಲ ಅಂತ ಒಂದ್ ನಿಲುವಿದೆ ಹೌದು ಅಭಿಪ್ರಾಯ ಇದೆ ಅದು ನಂದಲ್ಲ ಸಿಎಂ ಆಗಿದೆ ವ್ಯಕ್ತಿ ಆಗಿಲ್ಲ ಸಿಎಂ ಅನ್ನೋ ಅನ್ನೋದು ಬಿಟ್ರೆ ಬೊಮ್ಮಾಯಿ ಬಾರಿ ಸ್ಟ್ರಾಂಗು ಏನಿಲ್ಲ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ವಿಜೇಂದ್ರ ವರ್ಣಾದಲ್ಲಿ ನಿಲ್ಬಾರ್ದನ್ನು ಯಡಿಯೂರಪ್ಪ ನಿಲ್ವೂ ಕರೆಕ್ಟ್ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಓಟ್ ಆಗ್ತಾರೆ ತಿಳಿಸಿ ಅಟ್ ದ ಸೇಮ್ ಟೈಮ್ ಒಳ್ಳೆಯವರಿಗೆ ಓಟ್ ಹಾಕಿ ಈ ಬಾರಿ ಒಳ್ಳೆಯವರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಅರ್ಹರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಭ್ರಷ್ಟರು ದುರುಳರು ದುಡ್ಡು ಮಾಡೋರು ವಂಶ ಪರಂಪರೆ ರಾಜಕೀಯ ಮಾಡೋರು ತಮ್ಮ ಕಪ್ಪು ಹಣವನ್ನೆಲ್ಲ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡ್ಕತ್ತೀನಿ ಅಂತ ರಾಜಕೀಯಕ್ಕೆ ಬರೋರು ರಾಜಕೀಯದಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ಟು ತಮ್ಮ ಬಿಸ್ನೆಸ್ ನಡೆಸೋರು ಅಂತವ್ರಿಗೆಲ್ಲ ಅವಕಾಶ ಕೊಡಬೇಡಿ ಒಳ್ಳೆ ವ್ಯಕ್ತಿ ಯಾರು ಯೋಗ್ಯರನ್ನ ಆಯ್ಕೆ ಮಾಡಿ ಎಸ್ ದಯವಿಟ್ಟು ಅಯೋಗ್ಯರಿಗೆ ಅಸಮರ್ಥರಿಗೆ ಅವಕಾಶ ಕೊಡಬೇಡಿ ಇದು ಕರ್ನಾಟಕ ಟಿವಿಗರ ಧ್ವನಿ